ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲ ಮಹಿಳೆಯರಿಗೂ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯದ ಎಲ್ಲ ಮಹಿಳಾ ಸ್ಟೂಡೆಂಟ್ಸಿಗೆ ಮತ್ತು ಎಲ್ಲ ಮಹಿಳಾ ಕಾರ್ಮಿಕರಿಗೆ ಒಂದು ಉಚಿತ ಬಸ್ ಪಾಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಹೇಳೋದಾದರೆ, ಈ ಸತಿ ಬಜೆಟಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮಹಿಳೆಯರಿಗೋಸ್ಕರ ಒಂದು ಶ್ರಮ ಶಕ್ತಿ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಫ್ರೆಂಡ್. ಈ ಒಂದು ಸ್ಕೀಮ್ನಲ್ಲಿ ಪ್ರತಿಯೊಬ್ಬ ಮಹಿಳಾ ಸ್ಟೂಡೆಂಟ್ಸಿಗೆ ಮತ್ತು ಮಹಿಳಾ ಕಾರ್ಮಿಕರಿಗೆ ಫ್ರೀ ಬಸ್ ಪಾಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ನಮ್ಮ ಬಸವರಾಜ ಬೊಮ್ಮಾಯಿಯವರು ಲಾಂಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸತಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿರೋ ಈ ಒಂದು ಸ್ಕೀಮಿನ ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಯಾವ ದಾಖಲಾತಿಗಳು ಬೇಕು ಮತ್ತು ಅಪ್ಲಿಕೇಶನ್ ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ CM ಬಸವರಾಜ ಬೊಮ್ಮಾಯಿ ಅವರು ಈ ಸತಿ ಬಜೆಟಲ್ಲಿ ಮಹಿಳೆಯರಿಗೋಸ್ಕರನೇ ಅಂತ ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ಆ ಸ್ಕೀಮಿನ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ನೇಹಿತರೆ, ಈ ಒಂದು ಮಾಹಿತಿನ ನಾನು ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ದಿ ಎಕನಾಮಿ ಟೈಮ್ಸ್ ನ್ಯೂಸ್ ಅಲ್ಲಿ ಈ ಒಂದು ಸ್ಕೀಮ್ನ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರ್ನಾಟಕ ಬಜೆಟ್ 500 ಮಂತ್ಲಿ ಟು ಲ್ಯಾಂಡ್ಲೆಸ್ ವುಮೆನ್ ಫಾರ್ಮರ್ ಲೇಬರ್ಸ್ ಆ್ಯಂಡ್ ಫ್ರೀ ಬಸ್ ಪಾಸ್ ಫಾರ್ ವುಮೆನ್ ಆ್ಯಂಡ್ ಗರ್ಲ್ಸ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಬಸ್ ಪಾಸ್ ಕೂಡ ಒಂದು ಈ ಒಂದು ಸ್ಕೀಮ್ನಲ್ಲಿ ಫ್ರೀಯಾಗಿ ಕೊಡಲಿಕ್ಕೆ ಲಾಂಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಪ್ರತಿ ತಿಂಗಳು ಮಹಿಳಾ ಕಾರ್ಮಿಕರು 500 ರೂಪಾಯಿ ನೇರವಾಗಿ ಅವರ ಖಾತೆಗೆ ಪಡಿಬೇಕು ಅಂತ ಇದ್ರೆ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಫ್ರೆಂಡ್ಸ್, ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಲಿಂಕ್ನ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡಿ ಮಾಹಿತಿ ಪಡಿಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ಫ್ರೀ ಬಸ್ ಪಾಸ್ ಸ್ಕೀಮು ಎಲ್ಲ ಮಹಿಳಾ ಸ್ಟೂಡೆಂಟ್ಸು ಮತ್ತು ಎಲ್ಲ ಮಹಿಳಾ ಕಾರ್ಮಿಕರಿಗೋಸ್ಕರ ಅಂತಲೇ ನಮ್ಮ ಬಸವರಾಜ ಬೊಮ್ಮಾಯಿ ಏಪ್ರಿಲಿಂದ ಮತ್ತು ಮೇಯಿಂದ ಈ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ನಿಮಗೆ ಲೈಫ್ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಆ ಡಾಕ್ಯುಮೆಂಟ್ಸ್ ಏನು ಅಂತಂದರೆ ಜಸ್ಟ್ ನಿಮ್ಮ ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತು ನಿಮ್ಮ BPL ಕಾರ್ಡು ಮತ್ತು ನಿಮ್ಮ ಸ್ಟೂಡೆಂಟ್ ಸರ್ಟಿಫಿಕೇಟು, ಸ್ಟೂಡೆಂಟ್ಸ್ ಆಗಿದ್ದರೆ ಕಾಲೇಜಿಂದ ಕೊಟ್ಟಿರೋ ಸರ್ಟಿಫಿಕೇಟು ಮತ್ತು ಕಾರ್ಮಿಕರಾಗಿದ್ದರೆ ನಿಮ್ಮ ಕಾರ್ಮಿಕರ ಆಫೀಸಿಂದ ಕೊಟ್ಟಿರೋಂಥ ID ಮತ್ತು ನಿಮ್ಮ ಎಲ್ಲಿ ವರ್ಕ್ ಮಾಡ್ತಿರೋ ಅದರ ID ಕೊಟ್ಟರೆ ಸಾಕು, ನಿಮಗೆ ಒಂದು ಫ್ರೀ ಬಸ್ ಪಾಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು 1 ವರ್ಷ ಕಾಲ ನಿಮಗೆ ಫ್ರೀ ಬಸ್ ಪಾಸ್ ಫ್ರೆಂಡ್ಸ್. ಪ್ರತಿ ವರ್ಷ ಕೂಡ ನೀವು ರಿನಿವಲ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ರಾಜ್ಯದ ವಿದ್ಯಾರ್ಥಿ ಮಹಿಳೆಯರೇ ಮತ್ತು ಕಾರ್ಮಿಕರ ಮಹಿಳೆಯರೇ, April 1ಕ್ಕೆ ನಿಮ್ಮ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ನಿಮ್ಮ ಫ್ರೀ ಬಸ್ ಪಾಸ್ನ ಪಡೆದುಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಹಿಳೆಯರೇ ಮತ್ತು ಎಲ್ಲ ಸಾರ್ವಜನಿಕರೇ, ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ಹೊಸ ಅಪ್ಡೇಟು, ಹೊಸ ಹೊಸ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕಂಡಿಗ ಯೂಟ್ಯೂಬ್ ಚಾನಲ್.